ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಅಮೇರಿಕಾದ ಹಿಂದೂ ದೇವಸ್ಥಾನಗಳು ಹೇಗಿರುತ್ತೆ ಅಂತ ಕೇಳ್ತಾ ಇದ್ರು, ಅದಕ್ಕೆ ಇವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ಇವತ್ತು ನಾವು ತೋರಿಸ್ತಾ ಇರೋ ಮೊದಲನೇ ದೇವಸ್ಥಾನ ಹಿಂದೂ ಟೆಂಪಲ್ ಆಫ್ ಗ್ರೇಟರ್ ಸಿನ್ಸಿನಾಟಿ ಅಂತ. ಇದು ನಾವು ಅಮೇರಿಕದಲ್ಲಿ ನೋಡಿದ ಮೊದಲನೇ ದೇವಸ್ಥಾನ. ಇಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಯಾಗಶಾಲೆ ಇದೆ. ಈ ದೇವಸ್ಥಾನಗಳಲ್ಲಿ ಹೋಮ ಹವನಗಳು, ಮದುವೆ ಈ ಥರದ ಫಂಕ್ಷನ್ಗಳನ್ನು ಮಾಡ್ತಾರಂತೆ ಭಾರತದಲ್ಲಿದ್ದಾಗೆ. ಮತ್ತು ಇಲ್ಲಿ ಹಿಂದೂಗಳು ಅಂದರೆ ಭಾರತದವರು ಒಂದೇ ಅಲ್ಲ, ಈಗ ಕೆನಡಾ ಮತ್ತು ಇನ್ನೂ ಇತರ ದೇಶಗಳಿಂದನೂ ಬಂದಿರ್ತಾರೆ ಇಲ್ಲಿ ಅಮೇರಿಕಕ್ಕೆ. ಹಾಗಾಗಿ ಅಮೇರಿಕಾ, ಕೆನಡಾ, ಭಾರತ ಮತ್ತು ಇನ್ನೂ ಇತರ ಎರಡು ಹಿಂದೂಗಳು ಇರುವಂಥ ದೇಶದ ಧ್ವಜಗಳನ್ನು ಇಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಮತ್ತು ದೇವಸ್ಥಾನ ಸುತ್ತ ಕಾರ್ ಪಾರ್ಕಿಂಗ್, ವಿಶಾಲವಾದ ಕಾರ್ ಪಾರ್ಕಿಂಗ್ ಇದೆ. ಆ ಕಡೆ ಒಂದು ಮಕ್ಕಳ ಪಾರ್ಕು ಕೂಡ ಇದೆ, ಅದನ್ನು ತೋರಿಸ್ತೀವಿ ಮುಂದೆ. ಈ ದೇವಸ್ಥಾನಗಳನ್ನು ನೋಡಿ, ನಮ್ಮ ಭಾರತ ದೇಶಗಳಲ್ಲಿ ಭಾರತದಲ್ಲಿ ಇದ್ದ ಹಾಗೆ ಕಳಶಗಳು, ಆಮೇಲೆ ಗೋಪುರಗಳು ಎಲ್ಲ ಇರುತ್ತೆ. ಆಮೇಲೆ ಇಲ್ಲಿ ವಾಹನ ಪೂಜೆ, ಇತರ ಪೂಜೆಗಳನ್ನು ಕೂಡ ಮಾಡ್ತಾರೆ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ಎರಡು ಫ್ಲೋರ್ ಇದೆ. ಮೇಲ್ಗಡೆ ಫ್ಲೋರ್ನಲ್ಲಿ ದೇವಸ್ಥಾನ ಇದ್ದರೆ ಕೆಳಗಡೆ ಫ್ಲೋರ್ನಲ್ಲಿ ಒಂದು ಹಾಲ್ ಇದೆ. ಈಗ ನೋಡೋಣ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಈ ಮೆಟ್ಲುಗಳ ಮೂಲಕ ಇಳಿದು ಹೋದರೆ ಮೊದಲು ಹಾಲ್ ಸಿಗುತ್ತೆ. ಹಾಲಲ್ಲಿ ದೇವಸ್ಥಾನದಲ್ಲಿ ಫಂಕ್ಷನ್ ಆದಾಗ ಊಟ ಹಾಕೋಕ್ಕೆ ಮತ್ತು ಇತರ ಸಭಾ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಾರಂತೆ. ಇಲ್ಲೇ ಒಂದು ಗುರುಕುಲ ಕೂಡ ಇದೆ. ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಒಂದು ಗ್ರಂಥಾಲಯ ಕೂಡ ಇದೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಉತ್ತರ ಭಾರತೀಯ ದೇವಸ್ಥಾನಗಳಲ್ಲಿ ಇದ್ದ ಹಾಗೆ ಚಪ್ಪಲಿ ಸ್ಟ್ಯಾಂಡು ಮತ್ತು ಕೋಟುಗಳನ್ನು ಇಡೋ ಜಾಗ ಈ ಥರದ್ದು ಇದೆ. ಇದು ದೇವಸ್ಥಾನದ ಪಕ್ಕ ಇರೋ ಪಾರ್ಕು. ಇಲ್ಲಿ ದೇವಸ್ಥಾನಕ್ಕೆ ಬರೋ ಮಕ್ಕಳಿಗೆ ಅವರಿಗೆ ಸ್ವಲ್ಪ ಸಮಯ ಕಳೆಯೋಕ್ಕೆ ಅಥವಾ ಅವ್ರಿಗೆ ಖುಷಿಯಾಗಲಿ ಅಂತ ಅವರಿಗೆ ಜಾರುಬಂಡಿ ಮತ್ತು ಹತ್ತಿ ಜಾರುವಂಥ ಈ ಥರ ಆಟ ಸಾಮಾನುಗಳು, ಉಯ್ಯಾಲೆ ಈ ಥರದ ಹಲವು ಆಟದ ಸಾಮಗ್ರಿಗಳೆಲ್ಲ ಇಲ್ಲಿದೆ. ಇಲ್ಲಿ ಮಳೆ ಆಗಿರೋ ಕಾರಣ ಯಾರೂ ಕಾಣ್ತಾ ಇಲ್ಲ, ಇಲ್ಲಾಂದರೆ ತುಂಬ ಜನ ಇರ್ತಿದ್ರಂತೆ ಪಾರ್ಕ್ ಒಳಗೆ. ನಾವು ಒಂದು ರಾಜ್ಯದ ದೇವಸ್ಥಾನ ನೋಡಿದ್ವಿ, ಈಗ ಮತ್ತೊಂದು ರಾಜ್ಯದ ದೇವಸ್ಥಾನ ನೋಡೋಣ. ಇದು ನೋಡ್ತಾ ಇರೋವಂಥ ದೇವಸ್ಥಾನ ನ್ಯೂ ಬೃಂದಾವನ್ ಟೆಂಪಲ್ ಅಂತ. ಇದು ಶ್ರೀಕೃಷ್ಣನ ದೇವಸ್ಥಾನ. ಇದು ವೆಸ್ಟ್ ವರ್ಜೀನಿಯಾ ಅನ್ನೋ ರಾಜ್ಯದಲ್ಲಿದೆ. ಈ ದೇವಸ್ಥಾನವೂ ಕೂಡ ಅದ್ಭುತವಾಗಿದೆ. ರಾಧಾಕೃಷ್ಣರ ವಿಗ್ರಹಗಳು ಇದೆ, ಮತ್ತು ಇದರ ಸುತ್ತ ಒಂದು ಗೋಶಾಲೆ ಇದೆ, ಮತ್ತು ಬೃಂದಾವನದ ಮಾದರಿಯಲ್ಲೇ ಮಾಡಿದ್ದಾರೆ ಇದನ್ನು. ಈ ದೇವಸ್ಥಾನದಲ್ಲಿ ನೋಡಿ ಹಿಂದೂ ಧರ್ಮದ ಬಗ್ಗೆ ಬೇರೆ ಬೇರೆ ಭಾಷೆಯಲ್ಲಿರುವಂತಹ ಪುಸ್ತಕಗಳನ್ನು ನೋಡ್ಬೋದು. ಕನ್ನಡದ ಪುಸ್ತಕಗಳು ಕೂಡ ಇವೆ ಇಲ್ಲಿ. ಇವರು ಸ್ವಲ್ಪ ಇಸ್ಕಾನಿಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿರೋದಕ್ಕಾಗಿ ಹೆಚ್ಚಿನ ಶ್ರೀಕೃಷ್ಣ ಮತ್ತು ಭಗವತ್ಪಾದರು ಬಗ್ಗೆ ಇರುವಂತಹ ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕೃಷ್ಣ ಪ್ರಜ್ಞೆ ಮತ್ತು ಈ ಥರದ ಹಲವು ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಅಥವಾ ವಿನ್ಯಾಸ ಅಂತ ಏನು ಕರಿತೀವಿ, ಅದು ಕೂಡ ನಾವು ಹಿಂದೆ ನೋಡಿದ ದೇವಸ್ಥಾನಕ್ಕಿಂತ ಸ್ವಲ್ಪ ಭಿನ್ನವಾಗಿತ್ತು. ಈ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಅಂದರೆ ಎಂಟ್ರೆನ್ಸ್ ಫ್ರೀ ಇರುತ್ತೆ, ಮತ್ತು ಕೆಲವೊಂದು ಹಬ್ಬ ಹರಿದಿನಗಳೆಲ್ಲ ಸಂದರ್ಭಗಳಲ್ಲಿ ಊಟದ ಪ್ರಸಾದ ಭೋಜನದ ವ್ಯವಸ್ಥೆ ಕೂಡ ಇರುತ್ತೆ. ಈ ದೇವಸ್ಥಾನದಲ್ಲಿ ಭಾಗವತದ ಬಗೆಗಿನ ಚಿತ್ರಗಳು, ಬಲರಾಮ, ಶ್ರೀಕೃಷ್ಣ, ರಾಧೆ ಈ ಥರ ಪುರಿ ಜಗನ್ನಾಥನ ಚಿತ್ರಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಗೋಶಾಲೆ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ಇಲ್ಲಿ ದಿನ ಸಂಜೆ 5-6 ಗಂಟೆಗೆ ಹಸುಗಳ ಹಾಲು ಕರೆಯೋದನ್ನು ಕೂಡ ನೋಡ್ಬೋದಂತೆ. ಆ ವ್ಯವಸ್ಥೆನ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿನ ಅಲ್ಲಿಯವರಿಗೆ ತೋರಿಸ್ಬೇಕು ಅಂತ. ಈ ದೇವಸ್ಥಾನದಲ್ಲಿ ನೋಡಿದರೆ ನೀವು ದೇವಸ್ಥಾನದ ಒಳಗಡೆನೆ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಜಾಗ ಇದೆ. ಸೊ ಇಲ್ಲಿ ಹಲವು ಥರದ ಅಮೇರಿಕನ್ ಆಟದ ಸಾಮಾನುಗಳನ್ನು ಇಟ್ಟಿದ್ದಾರೆ, ಇಲ್ಲಿ ಮಕ್ಕಳು ಆಟ ಆಡ್ಬೋದು. ಅಮೇರಿಕನ್ ಹಿಂದೂ ದೇವಸ್ಥಾನಗಳು ಹೇಗಿರುತ್ತೆ ಅಂತ ಮಾಡಿರೋ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.